ಚುನಾವಣೆಗಳು ಬಂದಾಗ ಗುಜರಾತ್ ಮುಖ್ಯಮಂತ್ರಿ ಬದಲಾಗುತ್ತಾರೆ, ಛತ್ತೀಸ್ಗಢ ಮುಖ್ಯಮಂತ್ರಿ ಬದಲಾಗುತ್ತಾರೆ, ಆದರೆ ಮಣಿಪುರದಲ್ಲಿ ಮೂರು ತಿಂಗಳ ಧರ್ಮ ದಂಗಲ್ ನಡೆದರೂ ಕೂಡ ಮುಖ್ಯಮಂತ್ರಿ ಬದಲಾಗುವುದಿಲ್ಲ. ಬೀದಿ ಬೀದಿಗಳಲ್ಲಿ ಹೆಣಗಳ ರಾಶಿ, ಬೆಂಕಿಗೆ ಆಹುತಿಯಾದಂಥ ಮನೆಗಳು, ಮಕ್ಕಳ ತಾಯಂದಿರ ಅನಾಥರ ನರಲಾಟ ಚೀರಾಟ, ಎಲ್ಲೆಲ್ಲೂ ಶ್ಮಶಾನ ಮೌನ. ಅದರ ಒಟ್ಟಿಗೆ ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಮೌನ. ಯಾವ ಮಣಿಪುರದಲ್ಲಿ ಅಶ್ವಮೇಧದ ಕುದುರೆ ಕಟ್ಟಿದ್ದಾರೋ ಅಲ್ಲಿ ಇಂದು ನರಮೇಧ ನರಭೇದದ ಕುದುರೆಯನ್ನು ಬಿಜೆಪಿ ಕಟ್ಟಿದೆ, ಹಾಗೂ ಅದರ ದಂಡಯಾತ್ರೆಯನ್ನು ಹರಿಯಾಣಕ್ಕೆ ಹಬ್ಬಿಸಿದೆ. ಹಿಂದೂಗಳಾದ ನಾವು ಇದನ್ನು ಒಪ್ಪಬೇಕು, ಇಲ್ಲವಾದಲ್ಲಿ ನಾವು ದೇಶದ್ರೋಹಿಗಳು, ಹಿಂದೂ ವಿರೋಧಿಗಳು ಎಂಬಂಥ ಪಟ್ಟ. ಉಡುಪಿ ವಿಡಿಯೋ ಚಿತ್ರೀಕರಣಕ್ಕೆ ಪ್ರತಿಭಟನೆಗೆ ಒಳಗಾದಂತಹ ಹಿಂದೂ ಸಮಾಜ, ಆದರೆ ಹುಬ್ಬಳ್ಳಿಯಲ್ಲಿ ಖಾಸಗಿ ಕಾಲೇಜು ಒಂದರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಫೋಟೋಗಳನ್ನು ಅಶ್ಲೀಲವಾಗಿ ಎಡಿಟ್ ಮಾಡಿ ಅವುಗಳನ್ನು ಇನ್ಸ್ಟಾಗ್ರಾಮ್ ಮೂಲಕ ಹರಿಯಬಿಟ್ಟದ್ದು ಅದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿ 21 ವರ್ಷದ ರಜನೀಕಾಂತ್ ತಲವಾರ. ಇದರ ಬಗ್ಗೆ ಧರಣಿ ಇಲ್ಲ, ಹೋರಾಟ ಇಲ್ಲ, ಮೌನವೇ ದೊಡ್ಡ ಅಸ್ತ್ರ. ಮುಲ್ಕಿ ವಿಡಿಯೋ ಘಟನೆ ಬಗ್ಗೆ ನಾನು ಮಾತನಾಡುವುದಿಲ್ಲ. ಬಿಸಿ ರೋಡ್ ಪೊಲೀಸರ ದಂಪತಿಯ ಮೇಲೆ ಹಲ್ಲೆ, ಇದರ ಬಗ್ಗೆ ನಾನು ಮಾತನಾಡುವುದಿಲ್ಲ. ಕಾರ್ಕಳದ ವೈದ್ಯರ ಮೇಲೆ ನಡೆದ ಘಟನೆ ಬಗ್ಗೆ ನಾನು ಮಾತನಾಡುವುದಿಲ್ಲ. ತುಟಿ ಬಿಚ್ಚುವುದಿಲ್ಲ. ಸೌಜನ್ಯದ ಬಗ್ಗೆ ಒಂದು ಪತ್ರಿಕಾ ಗೋಷ್ಠಿಗೆ ಸೀಮಿತ, ಇಲ್ಲಿ ಹೋರಾಟ ಇಲ್ಲ. ಓ ಹಿಂದುವೇ, ಈ ಹಿಂದೂಗಳ ಮೇಲೆ ನಡೆದ ದೌರ್ಜನ್ಯಕ್ಕೆ ಯಾಕೆ ಮೌನ? ಅದನ್ನು ಓರ್ವ ಹಿಂದುವಾಗಿ ಸಮರ್ಥಿಸುತ್ತಿದೆಯೇ ಎನ್ನುವುದೇ ನನ್ನ ಪ್ರಶ್ನೆ. ಜೈ ಹಿಂದ್.